ದೈವತ್ವನೂ ಇಲ್ಲ ಅಂತ. ಸೊ ಅದು ಆ ಕ್ಯಾರೆಕ್ಟ್ರಲ್ಲಿ ಇದೆ, ಅದರ ಮೇಲೆ ಹೋಗುವಂಥ ಸಿನಿಮಾ. ಸೊ ಎಲ್ಲ ಪ್ರೇಕ್ಷಕರನ್ನು ರಂಜಿಸುತ್ತೆ ಅಂತ ಹೇಳ್ತಾ ಇದ್ದೆ. ಮಾಸ್ತಿ ಸರ್, ಜನರಲಿ ನೀವು ಡೈಲಾಗ್ಗಳನ್ನ ಬರೆದಾಗ ಅದನ್ನು ಪರದೆ ಮೇಲೆ ಹೀರೋಗಳು ಅದ್ಭುತವಾಗಿ ನಟಿಸಿ ಆ ಡೈಲಾಗ್ನ ಎಷ್ಟು ಫೇಮಸ್ ಮಾಡಿಬಿಡ್ತಾರೆ ಅಂದರೆ ಆ ಡೈಲಾಗ್ ಕೇಳಿದ ತಕ್ಷಣ ಜನ ವಿಸಿಲ್ ಹೊಡೆಯೋ ಲೆವೆಲ್ಗೆ ಫೇಮಸ್ ಆಗಿಬಿಡ್ತಾರೆ. ನೀವು ಬರಿಬೇಕಾದ್ರೂ ಅದೇ ಥರ ಆ ಫೀಲಲ್ಲಿ ಹೇಳ್ಕೊಂಡೇ ಬರೀತೀರಾ ಸರ್ ಅದನ್ನು? ಕ್ಯಾರೆಕ್ಟರ್ ನಿಂಗೆ ಕೇಳ್ಕೊತೀವಿ ಈ ಪಾತ್ರ ಇವ್ರು ಹಿಂಗೆ ಅಂತ, ಬಟ್ ಒಂದೊಂದು ಸತಿ ಜರ್ಕೊಡಿ ತರ ಕೇಳ್ಕೊತೀನಿ ಡೈರೆಕ್ಟ್ಲಿ. ಅವ್ರನ್ನ ಫಸ್ಟ್ ಆಫೀಸ್ ಕರೆದ್ಬಿಟ್ಟು ಒಂದು ಸ್ವಲ್ಪ ಸೈಕಲ್ ಸ್ಟ್ಯಾಂಡ್ ತೆಗಿಸ್ಬಿಡಿ ಅಂತ. ಈಗೇನು ಕೇಳ್ದೆ ಹೇಳಿ ಪ್ರಶ್ನೆನ, ನೀವು ಆ ಡೈಲಾಗ್ ಏನು ಹೇಳಿದ್ರಿ ಅದನ್ನೊಂದು ಡೈಲಾಗ್ ತರ ಹೇಳಿ ನೋಡಿ ಸರ್ ಒಂದ್ಸಲಿ. ಯಾವಾಗ್ಲೂ ಪಾಪ ನಿಮ್ ಡೈಲಾಗ್ನ ನಮ್ಮೆಲ್ಲ ಕಲಾವಿದರು ಹೇಳ್ತಾರೆ ತಾನೆ ಸಿನಿಮಾಗಳಲ್ಲಿ, ನೀವು ಬರ್ತಿದ್ದೀರಾ ನೀವು ಒಂದು ಡೈಲಾಗ್ ಹೇಳ್ಬೇಕು. ಆಕ್ಚುಲಿ ಇದರಲ್ಲಿ ಏನ್ ಗುರುದೇವ ವಯಸ್ಸಿನ ಆ ಕಡೆ ವಿಲನ್ಗಳಿದಾರಲ್ಲ ಅವ್ರದ್ದು ತುಂಬಾ ಚೆನ್ನಾಗಿ ನನ್ನೊಳಗಡೆ ಒಬ್ಬ ವಿಲನ್ ನೋಡ್ತೀನಿ ಅಂತಾರೆ. ಅವ್ರು ನೋಡ್ತಾರೆ ಇದು ಒಳಗಡೆ ಹೋದ್ರೆ ಅವನ ಆಚೆ ಬರ್ತಾನೆ ಅನ್ನೋದಿದೆ. ಬಿಯರ್ ಬಂದ ಅವ್ರದ್ದು ಬರ್ದಿರೋದನ್ನ ಹೇಳ್ತಾ ಏ ಡೈಲಾಗ್ ತರ ಆಯ್ತಾ, ಡೈಲಾಗ್ ತರ ಆಯ್ತಾ, ಇಲ್ಲ ಡೈಲಾಗ್ ತರ ಹೇಳ್ಬೇಕು ಸರ್. ನನ್ ನೋಡ್ಬೇಡಿ ಸರ್, ನೀವು ನನ್ ನೋಡ್ಲೇಬೇಡಿ ಸರ್, ನೋಡಿ ಅಷ್ಟು ಕ್ಯಾಮ್ರಾಸ್ ಇದೆ ಮಾಸ್ತಿ ಸರ್. ಒನ್ ಆ ಡೈಲಾಗ್ ತರ ಹಂಗ ಹೇಳ್ಬಿಡಿ. ತ್ರೀ ನಾನು ಹೀರೋ ವಿಲನ್ ಹೇಳ್ತೀನಿ ಸರ್, ಅದೇ ಹೇಳಿ ಸರ್. ಕಾರದ ಪುಡಿ ಕಣ್ಣು ಬಿದ್ರೆ ಯಾವ ಕಾರ, ನಾಲ್ಗೆ ಬಿದ್ರೆ ಯಾವ ಕಾರ ಅಂತ ಸುಳ್ಳು ಅವ್ನು ಹೇಳ್ಬಿಡುವ. ಬಟ್ ಅದೆಲ್ಲ ಕಟ್ ಮಾಡಿದ್ದೀವಿ, ಕ್ಷಮೆ ಕೇಳ್ತಾ ಇದ್ದೀನಿ. ಬರ್ದಿದ್ದೀರಾ ನಾನೇ ಹೇಳಿ 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 ಅಂತ ಅಂದ ಹೇಳಿದ್ರು. ಇಲ್ಲ ತಪ್ಪಿಲ್ಲ, ಬಟ್ ಸಖತ್ತಾಗಿ ಡೈಲಾಗ್ ಹೇಳಿದ್ರಪ್ಪ. ಮಾಸ್ತಿ ಸರ್ಗೆ ಒಂದ್ ಚಪ್ಪಾಳೆ ಬರಬೇಕು ಪ್ಲೀಸ್. ಲವ್ಲಿ ಲವ್ಲಿ. ಈಗ ದೀಪು ಸರ್ ಬಂದಿಲ್ಲ, ಆದ್ರೆ ವಿಶ್ವಾಸ್ ಸರ್ ಅವ್ರು ಬಂದಿದ್ದಾರೆ, ಅಂಡ್ ಸಾರಿ ಕಾರ್ತಿಕ್ ಸರ್ ಬಂದಿದ್ದಾರೆ. ಕಾರ್ತಿಕ್ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಗುರುದೇವ ಹೊಯ್ಸಳ ಚಿತ್ರದಲ್ಲಿ ಅಂದ್ರೆ ಎಷ್ಟೋ ಸಿನಿಮಾಗಳನ್ನ ಮಾಡೋದು.